ಗೋಣಿಕೊಪ್ಪ ದಸರಾ ಜನೋತ್ಸವ ಸರ್ವಸನ್ನದ್ಧವಾಗಿರುವ ಪೊಲೀಸರು ಪೊಲೀಸ್ ಸಿಬ್ಬಂದಿಗಳ ಕಾರ್ಯವೈಖರಿ ಬಗ್ಗೆ ಎಸ್ಪಿ ರಾಮರಾಜನ್ ಮೆಚ್ಚುಗೆ ಗೋಣಿಕೊಪ್ಪ ನಗರಕ್ಕೆ ಆಗಮಿಸಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ದಸರಾ ಜನೋತ್ಸವದಲ್ಲಿ ನಾಗರಿಕರು ಪಾಲ್ಗೊಳ್ಳುವ ಮೂಲಕ ಯಶಸ್ವಿಗೊಳಿಸಲು ಕರೆ ಗೋಣಿಕೊಪ್ಪ ದಸರಾ ಜನೋತ್ಸವ ಕಾರ್ಯಕ್ರಮದಲ್ಲಿ 500 ಪೊಲೀಸರ ನಿಯೋಜನೆ ಕೊಡಗು ಧ್ವನಿಯೊಂದಿಗೆ ಮಾಹಿತಿ ಹಂಚಿಕೊಂಡ ಎಸ್ಪಿ ರಾಮರಾಜನ್ ಇವತ್ತು ಮಡಿಕೇರಿ ಮತ್ತು ಗೋಣಿಕೊಪ್ಪದಲ್ಲಿ ದಸರಾ ಇರುವುದರಿಂದ ಮಡಿಕೇರಿಗೆ ಆಲ್ರೆಡಿ ಆಫೀಸರ್ಸ್ ಮತ್ತು ಸಿಬ್ಬಂದಿ ಎಲ್ಲಕ್ಕೆ ಬ್ರೀಫಿಂಗ್ ಮಾಡಿಬಿಟ್ಟು ಗೋಣಿಕೊಪ್ಪದಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ಸುಂದರರಾಜ್ ಅವರು ಮತ್ತು ನಮ್ಮ ವಿರಾಜಪೇಟೆ ಡಿ ಎಸ್ ಪಿ ಅವರು ಮತ್ತು ಸಿಬ್ಬಂದಿಯಲ್ಲಿ ಹೊರಗಡೆಯಿಂದ ಬಂದಿರೋ ಸಿಬ್ಬಂದಿಯಲ್ಲಿ ಎಲ್ಲರೂ ಆಲ್ರೆಡಿ ಬ್ರೀಫಿಂಗ್ ಆಗಿ ಸ್ಪಾಟಿಗೆ ಎಲ್ಲ ಕೂಡ ಬಂದಿದ್ದಾರೆ. ಬಂದೋಬಸ್ತ್ ನಡೀತಾ ಇದೆ. ಸೂಪರೇಷನ್ ಮಾಡೋದಕ್ಕೆ ನಾನು ಕೂಡ ಬಂದಿದ್ದೀನಿ. ಸೊ ಎಲ್ಲ ಕಡೆ ಆಫೀಸರ್ಸ್ ಮೇಲೆ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 500 ಹೆಚ್ಚು ಸಿಬ್ಬಂದಿಗಳು ಮತ್ತು ಆಫೀಸರ್ಸ್ ಇಲ್ಲಿ ಕೂಡ ನಮ್ಮ ಗೋಣಿಕೊಪ್ಪದಲ್ಲಿ ಕೂಡ ಇದ್ದಾರೆ. ಸುರಕ್ಷತೆ ನಮ್ಮ ಹೆಣ್ಮಕ್ಕಳು, ಚಿಕ್ಕ ಮಕ್ಕಳು, ವಯಸ್ಸಾಗಿರೋರು ಅವ್ರಿಗೆ ಸುರಕ್ಷತೆ ಕೊಡುವುದು ನಮ್ಮ ಜವಾಬ್ದಾರಿ ಇರ್ತದೆ. ಅದು ನಾವು 100% ಕೊಡ್ತೀವಿ. ಯಾವುದೇ ಒಂದು ಹೆಚ್ಚು ಕಡಿಮೆ ಆಗೋದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಚೆನ್ನಾಗಿ ನಾವು ಬಂದೋಬಸ್ತ್ ಮಾಡ್ತೀವಿ. ಎಲ್ಲರೂ ಉಳಿದ ಎಲ್ಲರೂ ಕೂಡ ಸಾರ್ವಜನಿಕರು ಕೂಡ ಎಲ್ಲರೂ ಖುಷಿಯಾಗಿ ಒಂದು ಇವತ್ತು ಒಂದು ಸೆಲೆಬ್ರೇಟ್ ಮಾಡಬೇಕಂದ್ರೆ ಹೇಳ್ತೀನಿ. ಸೊ ಅದಲ್ಲದೆ ಸೇಫ್ಟಿಗಾಗಿ ಕ್ಯಾಮರಾಸ್ ಬೇರೆ ಬೇರೆ ಕಡೆ ಆಲ್ರೆಡಿ ಮನೆಯಲ್ಲಿ ಅಂಗಡಿಯಲ್ಲಿ ಭಾಳಷ್ಟು ಕ್ಯಾಮರಾ ಒಂದು 100 ಮೇಲ್ಪಟ್ಟ ಕ್ಯಾಮರಾಗಳಿದೆ. ಅದ್ರ ಜೊತೆಗೆ ಮತ್ತು ಸಿ ಸಿ ಟಿ ಕ್ಯಾಮರಾಸ್ ಬಸ್ ಸ್ಟ್ಯಾಂಡಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಸಿ ಸಿ ಟಿ ಕ್ಯಾಮರಾವನ್ನು 360 ರೋಟೇಟ್ ಆಗುವ ಕ್ಯಾಮರಾಗಳನ್ನು ಕೂಡ ನಾವು ಅಳವಡಿಸಿದ್ದೀವಿ ಆಲ್ರೆಡಿ. ಅದು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಈವನ್ ಹೆಚ್ಚು ಕಡಿಮೆ ಯಾರು ಮಾಡಿದ್ದಾರೆ ಅಂದ್ರೂ ನಾವು ನಮಗೆ ಹಿಂದೆ ಗೊತ್ತಾಗುತ್ತೆ ಅಂದ್ರೆ ಕೂಡ ಎವಿಡೆನ್ಸ್ ಇರ್ತದೆ. ಸೊ ಯಾರು ಏನು ಭಯ ಇರುವುದು ಬೇಕಾಗಲ್ಲ. ಧೈರ್ಯವಾಗಿ ನಮ್ಮ ದಸರಾಕ್ಕೆ ಬನ್ನಿ, ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಹೋಗಿ ಅಂದ್ರೆ ಎಲ್ಲರಿಗೆ. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.